ಮಂಗಳೂರಿನಲ್ಲಾದಂತಹ ಘಟನೆ ಇದು. ಕಟ್ಟಡ ನಿರ್ಮಾಣ ಕಾಮಗಾರಿಯ ವೇಳೆ ಮಣ್ಣು ಕುಸಿದಿದೆ. ಮಣ್ಣಿನ ಅಡಿ ಇಬ್ಬರು ಕಾರ್ಮಿಕರು ಸಿಲುಕೊಂಡಿದ್ದಾರೆ. ಮಂಗಳೂರಿನ ಬಲ್ಮಠ ರೋಡ್ ಸಮೀಪ ಆದಂತಹ ಘಟನೆ. ರೋಹನ್ ಕಾರ್ಪೊರೇಷನ್ಗೆ ಸೇರಿದಂತಹ ಕಟ್ಟಡ ಅದು. ಕಟ್ಟಡ ನಿರ್ಮಾಣ ಕಾಮಗಾರಿ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿಯೇ ಮಣ್ಣು ಕುಸಿದಿದೆ. ಕಾರ್ಮಿಕರಿಗಾಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳದಲ್ಲಿದ್ದಾರೆ, ಸ್ಥಳೀಯ ಪೊಲೀಸರಿದ್ದಾರೆ, ಜೊತೆಗೆ ಕಾರ್ಮಿಕರು ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಇಬ್ಬರು ಕಾರ್ಮಿಕರು ಸಿಲುಕೊಂಡಿದ್ದಾರೆ, ಅವರನ್ನ ಮೇಲಕ್ಕೆ ಎತ್ತುವ ಕೆಲಸ ನಡೀತಾ ಇದೆ. ಕಟ್ಟಡ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭ ಅದು. ಏಕಾಏಕಿ ಮಣ್ಣು ಕುಸಿದು ಬಿಡುತ್ತೆ. ಆ ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ, ಅವರಿಗಾಗಿ ಈಗ ಕಾರ್ಯಾಚರಣೆ. ಕಾಂಕ್ರೀಟ್ ಸ್ಲ್ಯಾಬ್ ಮಧ್ಯೆ ಇಬ್ಬರು ಕಾರ್ಮಿಕರು ಸಿಲುಕೊಂಡಿದ್ದಾರೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ, ಪೊಲೀಸರಿದ್ದಾರೆ, ಕಾರ್ಮಿಕರ ಸಹಾಯದಿಂದ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಆ ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಎಷ್ಟೊತ್ತಿಗಾದಂತಹ ಘಟನೆ, ಹೇಗಾಯ್ತು, ಎಷ್ಟು ಜನ ಕಾರ್ಮಿಕರೀಗ ಮಣ್ಣಿನ ಅಡಿಯಲ್ಲಿ ಸಿಲ್ಕೊಂಡಿದ್ದಾರೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಹೌದು, ಈಗಾಗಲೇ ಮಂಗಳೂರಿನಲ್ಲಿರುವಂಥ ಬಲ್ಮಠ ಪ್ರದೇಶದಲ್ಲಿರುವಂಥ ಒಂದು ಖಾಸಗಿ ಸಂಸ್ಥೆ ರೋಹನ್ ಕಾರ್ಪೊರೇಷನ್ಗೆ ಸೇರಿದಂಥ ಕಟ್ಟಡ ನಿರ್ಮಾಣದ ಕಾರ್ಯ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ಘಟನೆ ಇದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವು ಮೇಲ್ಭಾಗದಲ್ಲಿ ಇದ್ದೀವಿ, ಆ ಕೆಳಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಒಂದಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಆ ಮೇಲ್ಭಾಗದಿಂದ ಇಲ್ಲಿ ಒಂದು ಕಾಂಕ್ರೀಟ್ ಪಿಲ್ಲರ್ಗಳನ್ನು ಹಾಕಿಕೊಂಡು, ಕಾಂಕ್ರೀಟ್ ಇದನ್ನು ಹಾಕಿಕೊಂಡು ಅಲ್ಲಿ ಸ್ಲ್ಯಾಬನ್ನು ಏರಿಸ್ತಾ ಇದ್ದು, ಈ ಸಂದರ್ಭದಲ್ಲಿ ಆ ಪಕ್ಕದಲ್ಲಿ ಇರತಕ್ಕಂಥ, ಅಂದರೆ ಇದು ತುಂಬ ಡೀಪ್ ಆಗಿ ಕೊರೆದು ಅಲ್ಲಿಂದ ಅಡಿಭಾಗದಿಂದ ಪಾರ್ಕಿಂಗ್ ಲಾಟಿಂದ ಬಿಲ್ಡಿಂಗ್ ಮೇಲಕ್ಕೆ ಬರುವಂಥದ್ದು. ಹಾಗಾಗಿ ಈ ಒಂದು ಜಾಗದಲ್ಲಿ ಪಕ್ಕದಲ್ಲಿ ಏನು ಹೆಚ್ಚಿನ ಪ್ರಮಾಣದ ಒಂದು ಮಣ್ಣಿರುತ್ತೆ, ಅಂದರೆ ಗುಡ್ಡದ ರೀತಿಯಗಳಲ್ಲಿ ಏನಿತ್ತು ಅದು ಕೊರೆದಂಥ ಜಾಗ, ಆ ಜಾಗ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರ ಮೇಲೆ ಏಕಾಏಕಿಯಾಗಿ ಕುಸಿದು ಬಿದ್ದಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೇವಲ ಒಂದು ಇಬ್ಬರು, ಅಂದರೆ ಇಬ್ಬರು ಕಾರ್ಮಿಕರು ಅದರ ಅಡಿಭಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಏನಾಗಿದೆ ಅನ್ನುವಂಥ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ಅಗ್ನಿಶಾಮಕ ದಳ, ಪೊಲೀಸರು ಮತ್ತು ಅಲ್ಲಿಯ SDRF ತಂಡ ಹಾಗೂ ಅಲ್ಲಿರುವಂತಹ ಕಾರ್ಮಿಕರು ಈಗ ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಮಾಹಿತಿ ಪ್ರಕಾರ ಅವರಿಬ್ಬರು ಕೂಡ ಉಸಿರಾಡ್ತಾ ಇದ್ದಾರೆ ಮತ್ತು ಅವರಿಗೆ ಅಲ್ಲಿ ನೀರನ್ನು ಪೂರೈಕೆ ಮಾಡುವಂಥದ್ದು ಮತ್ತು ಅಗತ್ಯ ವಸ್ತುಗಳನ್ನು ಅಲ್ಲಿ, ಅಂದರೆ ಅವರನ್ನು ಬದುಕಿಸುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಒಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದಿದೆ, ಅದರ ಪಕ್ಕದಲ್ಲಿ ಒಂದು ಕಾಂಕ್ರೀಟ್ ಇದು ಹೋಗಿದೆ. ಹಾಗಾಗಿ ಎರಡು ಕಡೆಗಳಲ್ಲಿ, ಅಂದರೆ ಮೇಲ್ಭಾಗದಿಂದ ಮಣ್ಣನ್ನು ತೆಗೆದು ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದ್ರೆ, ಇನ್ನೊಂದು ಕೆಳಭಾಗದಲ್ಲಿ ಆ ಒಂದು ಕಾಂಕ್ರೀಟ್ ಸ್ಲ್ಯಾಬ್ ಏನಿದೆ ಅದನ್ನು ಕುರಿದು ಅಲ್ಲಿ ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಇಡೀ ಜಿಲ್ಲಾಡಳಿತದ ತಂಡವೇ ಈ ಒಂದು ಜಾಗದಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಪಕ್ಕದ ಆ ಒಂದು ಬದಿಯ ಭಾಗಗಳೇನಿದೆ ಆ ಭಾಗಗಳಲ್ಲಿ ಮಣ್ಣಿನ ಪ್ರಮಾಣ ಸ್ವಲ್ಪ ಹೆಚ್ಚು, ಅಂದರೆ ಹೆಚ್ಚು ಗುಡ್ಡದ ಮಾದರಿಯಲ್ಲಿ ಇರುವಂಥದ್ದು. ಕಳೆದ 4-5 ದಿನಗಳ ಕಾಲ ಮಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಮಳೆಯಾದಂಥ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಭಾಗದಲ್ಲಿ ಮಳೆಯ ನೀರು ಬಿದ್ದಂಥ ಪರಿಣಾಮವಾಗಿ ಆ ಮಣ್ಣು ಸಡಿಲಗೊಂಡಿರುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಆ ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅಂದರೆ ಅವರು ಅದನ್ನು ಯೋಚನೆ ಮಾಡಿ, ಅಂದರೆ ಅಲ್ಲಿ ಆ ಒಂದು ಮಣ್ಣು ಕುಸಿಯದಂತೆ ಮತ್ತು ಅಲ್ಲಿಗೆ ನೀರು ಬೀಳದಂತೆ ಒಂದಷ್ಟು ಟರ್ಪಾಲ್ನ ಹೊದಿಕೆಗಳನ್ನು ಕೂಡ ಹಾಕಿದ್ದಾರೆ. ಆದರೂ ಕೂಡ ಆ ಹೆಚ್ಚಿನ ಆ ಮೇಲ್ಭಾಗದಲ್ಲಿರುವಂಥ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ನೀರು ಏಕಾಏಕಿಯಾಗಿ ಬಿದ್ದಂಥ ಪರಿಣಾಮವಾಗಿ ಮತ್ತು ಬೇರೆ ಬೇರೆ ಮಳೆಯ ಸಂದರ್ಭದಲ್ಲಿ ಅಲ್ಲಿ ನೀರು ತುಂಬಿದಂಥ ಪರಿಣಾಮವಾಗಿ ಆ ಮಣ್ಣು ಸಡಿಲಗೊಂಡಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಆ ಕಾಂಕ್ರೀಟ್ ಸ್ಲ್ಯಾಬ್, ಅಂದರೆ ಇಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ಅವರಿಗೆ ತಡೆಯಾಗಿರುವಂಥ, ಯಾಕಂದರೆ ಮಣ್ಣು ಬಿದ್ದಂಥ ಜಾಗ ಏನಿದೆ ಅದು ಭಾಳ ಮಧ್ಯದ ಭಾಗಕ್ಕೆ ಆ ಮಣ್ಣು ಕುಸಿದು ಬಿದ್ದಿದೆ. ಹಾಗಾಗಿ ಸೈಡಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಅದರ ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು, ಅದರ ಅಡಿಭಾಗದಲ್ಲಿ ಒಂದು ಬಾಕ್ಸ್ ಮಾದರಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಇದನ್ನು ತೆಗಿಬೇಕಾದ್ರೆ ಒಂದು ಆಪ್ಷನ್ ಇರುವಂಥದ್ದು ಮೇಲ್ಭಾಗದ ಮಣ್ಣನ್ನು
ತೆಗೆಯುವಂಥದ್ದು ಅಥವಾ ಕೆಳಭಾಗದಿಂದ ಬೇರೆ ರೀತಿಯಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ಏನಿದೆ ಅದನ್ನು ತುಂಡರಿಸಿಕೊಂಡು ಹೋಗುವಂಥದ್ದು. ಆದರೆ ಆ ಒಂದು ಕಾಂಕ್ರೀಟ್ ಸ್ಲ್ಯಾಬನ್ನು ನೋಡ್ತಾ ಹೋದರೆ ಅದಂದರೆ ಈ ಒಂದು ಗೋಡೆಯ ಮಾದರಿಯಲ್ಲಿ, ತಡೆಗೋಡೆಯ ಮಾದರಿಯಲ್ಲಿ ಅವರು ಅದನ್ನು ಕಟ್ತಾ ಇದ್ರು. ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ಅವರನ್ನು ರಕ್ಷಣೆ ಮಾಡುವಂಥದ್ದು ಭಾಳ ಒಂದಷ್ಟು ಕಷ್ಟದ ಕೆಲಸ. ಹಾಗಾಗಿ ಆ ಎರಡೂ ಕಡೆಗಳಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದೆ. ಮಣ್ಣನ್ನು ಎಷ್ಟು ವೇಗವಾಗಿ ಮಣ್ಣನ್ನು ತೆಗಿತಾರೆ ಅಂದರೆ ಅವರು ಯಾವ ಭಾಗದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಇದು ಅಲ್ಲಿದ್ದಂಥ ಕಾರ್ಮಿಕರಿಗೆ ಗೊತ್ತಿದೆ, ಯಾರೆಲ್ಲ ಇದ್ರು ಅನ್ನುವಂಥದ್ದು ಕೂಡ ಅಲ್ಲಿನ ಕಾರ್ಮಿಕರಿಗೆ ಗೊತ್ತಿದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇರಿಸಿಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಆಸ್ಪತ್ರೆ ಅಂದರೆ ಸ್ಥಳೀಯ ಆಸ್ಪತ್ರೆಯಿಂದ ಸ್ಟ್ರೆಚರ್ಗಳನ್ನು ಕೂಡ ತರಲಾಗಿದೆ. ವೈದ್ಯಕೀಯ ಉಪಕರಣಗಳನ್ನು ಮತ್ತು ವೈದ್ಯಕೀಯ ಸೌಲಭ್ಯ ಏನಿದೆ ಅಗತ್ಯ ವೈದ್ಯಕೀಯ ಸೇವೆಗಳನ್ನು ಅವರಿಗೇನು ತಕ್ಷಣಕ್ಕೆ ಅವ್ರು ಸಿಕ್ಕಾಗ ಏನು ಕೊಡಬೇಕು ಅದೆಲ್ಲವೂ ಕೂಡ ತಯಾರಾಗಿ ಒಂದು ಘಟನಾ ಸ್ಥಳದಲ್ಲಿ ಇರುವಂಥದ್ದು. ಒಟ್ಟು ಇದು ಮಂಗಳೂರು ನಗರದ ಬಹುತೇಕ ಹೃದಯ ಭಾಗದಲ್ಲೇ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಅವರ ಅನೇಕ ಕಟ್ಟಡಗಳು ಮಂಗಳೂರಿನಲ್ಲಿ ಆಗ್ತಾ ಇದೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಆ ಒಂದು ಕಟ್ಟಡದ ಕಾಮಗಾರಿ ಆಗ್ತಾ ಇತ್ತು. ಮಳೆ ನಿಂತ ಪರಿಣಾಮ ಅಂದರೆ 2-3 ದಿನಗಳಿಂದ ಮಂಗಳೂರಿನಲ್ಲಿ ಒಂದಷ್ಟು ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಕಳೆದ 2-3 ದಿನಗಳಿಂದ ಭಾಳಷ್ಟು ರೆಡ್ ಅಲರ್ಟ್ ಇತ್ತು, ಆದರೆ ಈಗ ಒಂದಷ್ಟು ಮಳೆ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊನ್ನೆ ಎಲ್ಲ ಸುರಿದಂಥ ಮಳೆ ಏನಿತ್ತು ಆ ಮಳೆಗೆ ಇಲ್ಲಿ ಒಂದಷ್ಟು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ಇದೆಲ್ಲ ಕಾರಣದಿಂದಾಗಲಿ ಇಲ್ಲಿನ ತಡೆಗೋಡೆ ಕುಸಿದಿರುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಇನ್ನು ಕೂಡ ಮುಂದುವರೆದಿದೆ. ಕಾರ್ಮಿಕರು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಎಸ್ ಭರತ್, ಈಗ ಸ್ಥಳದಲ್ಲಿ ಈ ಕಟ್ಟಡ ಯಾರಿಗೆ ಸೇರಿದ್ದು, ಆ ಮಾಲೀಕರು ಇದ್ದಾರ, ಜೊತೆಗೆ ಈಗ ಸದ್ಯಕ್ಕೆ ಮಳೆ ಇಲ್ಲ, ಹೌದು, ಒಂದು ವೇಳೆ ಮಳೆ ಬಂದಿದ್ದೇ ಆದರೆ ಕಾರ್ಯಾಚರಣೆಗೆ ಸಮಸ್ಯೆ ಉಂಟು ಮಾಡುತ್ತಲ್ವ ಅದು? ಖಂಡಿತ, ಈಗಾಗಲೇ ಬೆಳಿಗ್ಗಿನಿಂದ ಒಂದಷ್ಟು ಮಳೆ ಇತ್ತು, ಆದರೆ ಈಗ ಒಂದಷ್ಟು ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಮಳೆ ಪ್ರಮಾಣ ಕಡಿಮೆ ಆಗಿರುವಂಥ ಕಾರಣದಿಂದಾಗಿ ಕಾರ್ಯಾಚರಣೆ ಸಲೀಸಾಗಿ ನಡೀತಾ ಇದೆ. ಆದರೆ ಮತ್ತೆ ಮಳೆ ಬಂದರೆ ಈ ಭಾಗದಲ್ಲಿ ಮತ್ತೆ ಮಳೆ ಮಣ್ಣು ಕುಸಿಯುವಂಥ ಸಾಧ್ಯತೆಗಳು ಇರುವಂಥದ್ದು. ಇದು ಇಲ್ಲಿನ ರೋಹನ್ ಕಾರ್ಪೊರೇಷನ್ ಅನ್ನುವಂಥ ಸಂಸ್ಥೆಗೆ ಸೇರಿರುವಂಥದ್ದು. ಅಲ್ಲಿಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕೃತರು ಕೂಡ ಈ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಆ ಕಾರ್ಯಾಚರಣೆಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಇದನ್ನು ಕೂಡ ಅವರು ಇಲ್ಲಿ ಘಟನಾ ಸ್ಥಳದಲ್ಲಿ ಇದ್ದುಕೊಂಡು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗಾಗಿ ಎಷ್ಟು ಬೇಗ ಆ ಒಂದು ಕಾರ್ಯಾಚರಣೆಯಲ್ಲಿ ಅವರ ಮಣ್ಣನ್ನು ಹೊರಭಾಗಕ್ಕೆ ತೆಗೆದು ಅಲ್ಲಿರುವಂಥ ಸಿಲುಕಿರಂಡರಂಥ ಕಾರ್ಮಿಕರೇನಿದ್ದಾರೆ ಅವನ್ನು ಹೊರತೆಗಿತಾರೋ ಅಷ್ಟು ಅವರ ಪ್ರಾಣವನ್ನು ಬದುಕಿಸುವಂಥ, ಅವರ ಜೀವನ ಬದುಕಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಆ ಮಣ್ಣು ಕುಸಿತ ಸದ್ಯಕ್ಕೆ ಅಲ್ಲಿ ಒಂದು ಭಾಗದಲ್ಲಿ ಮಣ್ಣು ಕುಸಿತ ನಿಂತಿದೆ. ಯಾಕಂದರೆ ಈ ಮೇಲ್ಭಾಗದಿಂದ ನೀರು ಹರಿದು ಬರುವಂಥ ಕಾರಣ ನೀರು ಕೂಡ ಹರಿದು ಬರ್ತಾ ಇಲ್ಲ, ಮಳೆ ಕೂಡ ನಿಂತಿದೆ. ಹಾಗಾಗಿ ಮಣ್ಣು ಕುಸಿತ ನಿಂತಿದೆ. ಹಾಗಾಗಿ ಆ ಮಣ್ಣನ್ನು ತೆಗಿತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಕುಸಿತ ಆಗ್ಬೋದು. ಹಾಗಾಗಿ ಗ್ಯಾಸ್ ಕಟ್ಟರ್ಗಳನ್ನು ಬಳಸಿ ಅದರ ಜೊತೆಗೆ ಒಳಗಡೆ ಇರುವಂಥವರಿಗೆ ಆಕ್ಸಿಜನ್ ಪೂರೈಕೆ ಕೆಲಸವನ್ನು ಕೂಡ ಅಂದರೆ ಅವರಿಗೆ ಒಳಗಡೆ ಉಸಿರಾಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರ್ಬೋದು. ಯಾಕಂದರೆ ಹೆಚ್ಚಿನ ಪ್ರಮಾಣದ ಮಣ್ಣು ಬಿದ್ದಿರುವಂಥ ಕಾರಣದಿಂದ ಹಾಗಾಗಿ ಅವರಿಗೆ ಆಕ್ಸಿಜನ್ ಪೂರೈಕೆಯ ಕೆಲಸಗಳು ಕೂಡ ನಡೀತಾ ಇದೆ. ಒಟ್ಟು ಅಲ್ಲಿ ಇದ್ದಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳಾಗಬೇಕು ಅವೆಲ್ಲ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಮಂಗಳೂರು ನಗರ ಭಾಗದಲ್ಲಿ ಆಗಿರುವಂಥ ಕಾರಣದಿಂದಾಗಿ ತುರ್ತು ಇಲ್ಲಿನ ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಮತ್ತು ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಎಲ್ಲ ತುರ್ತು ವೈದ್ಯಕೀಯ ತಂಡವು ಕೂಡ ಇಲ್ಲಿ ಬೀಡು ಬಿಟ್ಟಿದೆ. ಅದರ ಜೊತೆಗೆ SDRF ನ ಟೀಮ್ ಕೂಡ ಇಲ್ಲಿ ಆ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು. ಎಲ್ಲ ಅಗತ್ಯ ಸಲಕರಣೆಗಳನ್ನು ಬಳಸಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಇಡೀ ಜಿಲ್ಲಾಡಳಿತ ಮತ್ತು ಆ ಒಂದು ಕಂಪನಿಗೆ ಸೇರಿದಂಥ ಅಧಿಕೃತ ಏನೋ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಆದರೆ ಎಷ್ಟು ಬೇಗ ಆ ಕಾರ್ಯಾಚರಣೆ ಆಗಬೇಕು ಅದರ ಮೇಲೆ ಇದೆಲ್ಲವೂ ಕೂಡ ನಿಂತಿರುವಂಥದ್ದು. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.